ಇನ್ನು ರಸ್ತೆ ಕಾಮಗಾರಿ ಆರಂಭವೇ ಆಗಿಲ್ಲ, ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಕೆಡಿಪಿ ಸಭೆಗೆ ಸುಳ್ಳು ಮಾಹಿತಿ ನೀಡಿದ ಅಧಿಕಾರಿಯನ್ನು ಶಾಸಕ ಡಿಸಿ ಗೌರಿಶಂಕರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತುಮಕೂರು ತಾಲೂಕು ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆ ಇಂದು ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಡಿಸಿ ಗೌರಿಶಂಕರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಮರ್ಪಕ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಶಾಸಕರು ಮುಂದಿನ ಸಭೆಗೆ ಪೂರ್ಣ ಮಾಹಿತಿಯೊಂದಿಗೆ ಬರಲು ತಾಕೀತು ಮಾಡಿದರು. ಈ ನಡುವೆ ಹಲವು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸ ಶುರುವೇ ಆಗಿಲ್ಲ, ಆ ಕಾಮಗಾರಿ ಮುಗಿದಿದೆ ಎಂದು ಎಇಇ ವರದಿ ನೀಡಿದ್ದು ಶಾಸಕರನ್ನು ಮತ್ತಷ್ಟು ಕೆರಳಿಸಿತು. ಬೆಳ್ಳಿ ಬಟ್ಟಲಹಳ್ಳಿ ಗ್ರಾಮದ ರಸ್ತೆ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಈ ರಸ್ತೆಯನ್ನು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಎಂದು ಕೆಳಗಿನ ಅಧಿಕಾರಿಗಳು ನೀಡಿದ ಸುಳ್ಳು ಮಾಹಿತಿ ನೀಡಿದರೆಂದು ತರಾಟೆಗೆ ತೆಗೆದುಕೊಂಡರು. 18-19 ಇಸ್ವಿಯಿಂದ ನನ್ನ ಕಾನ್ಫರೆನ್ಸಲ್ಲಿ ಎಲ್ಲ ಇಲಾಖೆ ವ್ಯಾಪ್ತಿ ಆಗಿರುವಂತಹ ಕೆಲಸ ಕಾಮಗಾರಿಗಳ ಬಗ್ಗೆ, ಎಲ್ಲ ಇಲಾಖೆ ವ್ಯಾಪ್ತಿಯ ಕಾಮಗಾರಿಗಳಾಗ್ಬೋದು, ಕೆಲಸಗಳಾಗ್ಬೋದು, ಎಲ್ಲನೂ ಕೂಡ ಅಪ್ಡೇಟ್ ನನಗೆ ಈ ಅಕ್ಟೋಬರ್ 8 ವರೆಗೂ ಕೂಡ ಸರ್ಟಿಫೈ ಕಾಪೀಸ್ ಕೊಡ್ಬೇಕಾಗಿ 18-19 ಸಾಲಿಂದ ಇಟ್ಕೊಂಡು 2022-23 ಸಾಲಿ ಇವತ್ತೇನಿದೆಯೋ ಸೆಪ್ಟೆಂಬರ್ವರೆಗೂ ಕೂಡ ನನಗೆ ನೀವೆಲ್ಲರೂ ಕೂಡ ನೋಡಪ್ಪ ಅಯ್ಯೋ ಇದು ನೋಟ್ ಹಾಕ್ಬಿಡಿ, ಎಲ್ರಿಗೂ ನೋಟ್ ಹಾಕ್ಬಿಡಿ. ಇಯರ್ ವೈಸ್ ಇವತ್ತೇ ಇಯರ್ ವೈಸ್ 18-19, 19-20, 21-21, 21-22, 27-23 ನಮ್ಮ ನೆಕ್ಸ್ಟ್ ಬರಲಿ 21-22 ಅಪ್ಡೇಟು ನಮ್ಮ ತಾಲೂಕಿನಲ್ಲಿ ಏನೇನು ಕೆಲಸ ಕಾರ್ಯಗಳಾಗೋ, ಈಗ ಬೆಸ್ಕಾಮ್ ಆಗ್ಬೋದು, ಬೆಳಕು ಯೋಜನೆ ಆಗ್ಬೋದು, ಸ್ಕೀಮ್ಸಲ್ಲಿ ಕೆಲಸ ಮಾಡಿದ್ದೀವಿ, ಮತ್ತು ಫಲಾನುಭವಿಗಳು ನಮ್ಮ ಬೋರ್ವೆಲ್ಸ್ ಕೊಟ್ಟಿರೋದಾಗ್ಬೋದು, ಫೋನ್ ನಂಬರ್ಸು, ಮತ್ತು ನಿಮ್ಮ ಇಲಾಖೆಯಲ್ಲಿ ತೋಟಗಾರಿಕೆ ಆಗ್ಬೋದು, ಕೃಷಿ ಇಲಾಖೆಯಲ್ಲಿ ಆಗ್ಬೋದು, ಆ್ಯಪ್ ಅವೆ, ಮತ್ತು ವಿತ್ ಫೋನ್ ನಂಬರ್ಸು ನನಗೆಲ್ಲನೂ ಕೂಡ ಟ್ಯಾಪಲ್ ಕೊಟ್ಟಿರೋಂಥ ಆನ್ಲೈನಲ್ಲಿ ಅವೆಲ್ಲನೂ ಕೂಡ ಅಪ್ಡೇಟ್ಸ್ ಪ್ರತಿಯೊಂದು ಕೂಡ ಸರ್ಟಿಫೈಡ್ ಕಾಪೀಸ್ನ ನನಗೆ ಈ ತಿಂಗಳು ಕೊನೆಯ ಒಳಗಡೆ ಅಕ್ಟೋಬರ್ ಕೊನೆಯ ಒಳಗಡೆ ನನಗೆ ಪ್ರತಿ ಇಲಾಖೆಯ ಎಲ್ಲನೂ ಕೂಡ ಅಪ್ಡೇಟ್ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅಪ್ಡೇಟ್ ಮೈಂಡ್ ಸೆಟ್ ಬೈಕ್ ಕಳ್ಸಿ ಕಳಿಸ್ತೀನಿ. ಆಮೇಲೆ ನೆಕ್ಸ್ಟ್ ಕೆಡಿಪಿ ಮೀಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಬರೀ ಅಬ್ಸ್ಟ್ರಾಕ್ಟ್ ಕೊಡೋದು ಬೇಡ, ಮತ್ತೆ ಹೇಳ್ತಾ ಅಬ್ಸ್ಟ್ರಾಕ್ಟ್ ಬಿಟ್ಟು ಹೊರತುಪಡಿಸಿ ನನಗೆ ಬೇಕಾಗಿರುವಂಥದ್ದು ಡೀಟೇಲ್ಸ್, ಯಾಕಂದ್ರೆ ನೀವು ಡೀಟೇಲ್ಸ್ ನನ್ನಸು ಕೊಟ್ಟುಬಿಟ್ರೆ ನನಗೊಂದ್ಸರಿ ನಾನು ನಿಮ್ಗೆ ಕೇಳದೆ. ಎಲ್ಲ ಸರ್ಕಾರಿ ಶಾಲೆಗಳ ಜಮೀನನ್ನು ಶೀಘ್ರವಾಗಿ ಶಾಲೆಗಳ ಹೆಸರಿಗೆ ಖಾತೆ ಮಾಡಿ ಎಂದು ಶಿಕ್ಷಣಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದರು. ಜಾನುವಾರುಗಳ ಕಾಯಿಲೆ ಕಂಡುಬಂದಿದೆ, ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿ ರೈತರಿಗೆ ಅನುಕೂಲ ಮಾಡಿ ಅಗತ್ಯ ಔಷಧಿ ವ್ಯವಸ್ಥೆ ಮಾಡೋಣ ಎಂದರು. ಇನ್ನು ಹೆಬ್ಬೂರು ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ವೈದ್ಯರಿಲ್ಲದ ಗ್ರಾಮಸ್ಥರಿಗೆ ತೊಂದರೆ ಆಗಿದೆ, ವೈದ್ಯರ ವ್ಯವಸ್ಥೆ ಮಾಡಿ ಎಂದು ಟಿಎಚ್ಒಗೆ ಹೇಳಿದರು. ಅದನ್ನು ಮುಚ್ಚಿಡುವಂತ ಕೆಲಸ ಮಾಡಿದ್ರು ಅಂತೇಳಿ ಒಂದ್ ನಿಮಿಷ ಅದು ಹೇಳ್ತೀನಿ. ಜಪಾನೀಸ್ ಎನ್ಸೆಫಲೈಟಿಸ್ ಅಂತೇಳಿ ಅದು ಹೊಸ ಕಾಯಿಲೆ, ಅದು ನಿಮ್ಗೆ ಗಮನ ತಂದ್ಬಿಡ್ತೀನಿ. ಕೆಲವು ಪ್ರಶ್ನೆ ಅವರು ನನ್ನನ್ನು ಪ್ರಶ್ನೆ ಮಾಡಿದ್ರು, ಸರ್ ಇದು ಆ್ಯಕ್ಚುಲಿ ಆ ಎಡಮಗಳು ಸ್ಪೋರ್ಟಿವಲ್ಲಿ ನಮ್ಮ ಬಳು ಆ ನಾಗಬಲಿ ಶಾಲೆಯಲ್ಲಿ ಅವಳು ಮೋಸ್ಟ್ಲಿ 10th ಸ್ಟ್ಯಾಂಡರ್ಡ್ ಅಂತ ಕಾಣಿಸ್ತದೆ, 9th ಸ್ಟ್ಯಾಂಡರ್ಡ್ ಅವಳಿಗೆ 14 ವರ್ಷ ಪೂಜಾ ಅಂತೇಳಿ ಡಾಕ್ಟರ್ ಆಫ್ ಮುನ್ರಾಜು, ಇದೇ ಹೆಣ್ಮಗಳು ಅವಳಿಗೆ ಮೊನ್ನೆ ಮೆದುಳು ಜ್ವರ ಬಂದೈತೆ. ಅವಳು ಹೋಗಿ ನಿಮ್ಮ ನಾಗಲೇ ಡಾಕ್ಟ್ರನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಡಾಕ್ಟ್ರ್ ಅವ್ರಿಗೆ ಸ್ಪಂದಿಸಿಲ್ಲ. ಈಗಿರುವಂಥ ಪ್ರೆಸೆಂಟ್ ಡಾಕ್ಟರ್ ಇದ್ದಾರೆ, 2-3 ದಿವಸ ಅದೇನೋ ಸಿಂಪಲ್ ಕಾಯಿಲೆ ಇರ್ಬೋದು ಅಂತ ಉಡಾಫೆ ಮಾಡಿ ಕಳಿಸ್ಬಿಟ್ಟಾರೆ. ತಿರ್ಗಾ ಇಲ್ಲಿ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗಾದ್ರು ಅಟ್ಲೀಸ್ಟ್ ಆ ಹೆಣ್ಮಗಳು ತಂದು ಅವಳು ಟ್ರೀಟ್ಮೆಂಟ್ ಕೊಟ್ಟು ಬ್ಲಡ್ ಚೆಕ್ ಮಾಡಿ ಈ ಥರ ಇಂಥ ಕಾಯಿಲೆ ಐತೆ ಅಂತ ಹೇಳ್ಬೋದಾಗಿತ್ತು. ಇಲ್ಲೂ ಕೂಡ ಎಲ್ಲ ಒಂದು ಕಡೆ ಇಲ್ಲಿ ಮಾಡಿ ಕೊನೆಗೆ ಬೆಂಗಳೂರು ಕರ್ಕೊಂಡೋಗ್ರೆ, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು, ಗೌರ್ಮೆಂಟ್ ಸೆಂಟ್ ಜಾನ್ಸ್ ಯಾವುದು ಹಾಸ್ಪಿಟಲ್ ನಿಮ್ಮ ಆನ್ಸರ್
ನಿಮಾನ್ಸಲ್ಸ್ಕೊ ಇಲ್ಲ ನಿಮಾನ್ಸಲ್ ಒಂದು ನಿಮಿಷ ನಿಮಾನ್ಸಲ್ ರಕ್ತ ಪರೀಕ್ಷೆ ಮಾಡಿದಾಗ ಮೆದುಳು ಜ್ವರ ಎಂದು ದೃಢಪಟ್ಟಿದೆ. ಇನ್ನು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ರಘು, ಇಒ ಜೈಪಾಲ್, ತಹಸೀಲ್ದಾರ್ ಮೋಹನ್ ಕುಮಾರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಮಣ್ಣೆರಾಜು, ಅಮ್ಮಕ್ಟಿವೆ, ತುಮಕೂರು.